ಎಲ್ಲರಿಗೂ ನಮಸ್ಕಾರ ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸಿಇಟಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನೆಲ್ ಅನ್ನು ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲದೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸಿಇಟಿ ಅಪ್ಲಿಕೇಶನ್ ಅನ್ನು ಆನ್ಲೈನ್ ನಲ್ಲಿ ಈಗಾಗಲೇ ಬಿಟ್ಟಿದ್ದಾರೆ ಅದನ್ನು ನೀವು ಫಿಲ್ಅಪ್ ಮಾಡಬೇಕಂತಂದ್ರೆ ಕೆಲವೊಂದು ದಾಖಲೆಗಳನ್ನು ನೀವು ರೆಡಿ ಇಟ್ಕೊಳ್ಳಬೇಕಾಗುತ್ತೆ ಅದು ಯಾವುದಂತಂದ್ರೆ ಒಂದು ನಿಮ್ಮ ಭಾವಚಿತ್ರ ಇನ್ನೊಂದು ನಿಮ್ಮ ಸಹಿ ಹಾಗೆ ನಿಮ್ಮ ಪಾಲಕರ ಸಹಿ ಪಾಲಕರಿಗೆ ಸೈನ್ ಹಾಕ್ಲಿಕ್ಕೆ ಬರಲ್ಲ ಅಂತಂದ್ರೆ ಅವರ ಹೆಬ್ಬೆರಳಿನ ಗುರುತನ್ನ ನೀವು ತಗೋಬಹುದು ಈ ಮೂರು ಡಾಕ್ಯುಮೆಂಟ್ ಅನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈ ಇಮೇಜ್ ಸೈಜ್ 5 ಕೆಬಿ ಇಂದ 40 ಕೆಬಿ ಒಳಗಡೆ ಇರಬೇಕು 5 ಕೆಬಿ ಇಂದ ಕಮ್ಮಿ ಇದ್ರೂ ಆಗಲ್ಲ 40 ಕೆಬಿ ಇಂದ ಮೇಲ್ಗಡೆ ಇದ್ರೂ ಅದು ಅಪ್ಲೋಡ್ ಆಗಲ್ಲ 5 ಕೆಬಿ ಇಂದ 40 ಕೆಬಿ ಒಳಗಡೆ ಇರಬೇಕು ಇದು ನಿಮ್ಮ ಗಮನದಲ್ಲಿ ಇರಬೇಕು ಈ ಮೂರು ಡಾಕ್ಯುಮೆಂಟ್ ಅನ್ನು ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇವು ಅಲ್ಲದೆ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಇದನ್ನು ನಿಮ್ಮ ಕಾಲೇಜಲ್ಲಿ ಕೇಳಿದರೆ ಸಿಗುತ್ತೆ ಹಾಗೆ ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ರೆ ಅದರ ನಂಬರ್ ಸಹ ಬೇಕಾಗುತ್ತೆ ಅದಲ್ಲದೆ 1 ರಿಂದ 12ನೇ ತರಗತಿವರೆಗೆ ನೀವು ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ವರ್ಷದಲ್ಲಿ ಓದಿದ್ದೀರಾ ಅನ್ನೋ ಡೀಟೇಲ್ ಬೇಕಾಗುತ್ತೆ ಹಾಗೆಯೇ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಇವಿಷ್ಟು ದಾಖಲೆಗಳು ನಿಮ್ಮ ಹತ್ರ ಇದ್ರೆ ನೀವು ಆನ್ಲೈನ್ ನಲ್ಲಿ ಕರ್ನಾಟಕ ಸಿಇಟಿ ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿಯ ಅಪ್ಲಿಕೇಶನ್ ಅನ್ನು ಆನ್ಲೈನ್ ನಲ್ಲಿ ಭರ್ತಿ ಮಾಡುವ ಮೂಲಕ ನಿಮಗೆ ಹಂತ ಹಂತವಾಗಿ ಅಪ್ಲಿಕೇಶನ್ ಅನ್ನು ಹೇಗೆ ಭರ್ತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಕಂಪ್ಯೂಟರ್ ಪರದೆಗೆ ಹೋಗೋಣ ಮೊದಲಿಗೆ CETonline.karnataka.goe.in ಅನ್ನುವಂಥ ವೆಬ್ಸೈಟ್ ಅನ್ನು ನೀವು ತೆರೆದುಕೊಳ್ಬೇಕಾಗುತ್ತೆ ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಈ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು ಈ ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ UGCET 2021 ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಯೂಸರ್ ಮ್ಯಾನುವಲ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಯೂಸರ್ ಗೈಡ್ ಓಪನ್ ಆಗುತ್ತೆ ಈ ಯೂಸರ್ ಗೈಡಲ್ಲಿ ಅಪ್ಲಿಕೇಶನ್ ಅನ್ನು ಹೇಗೆ ಫಿಲ್ ಮಾಡಬೇಕು ಹಾಗೆ ಅರ್ಜಿಯನ್ನು ಫಿಲ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಇದೆ ಈ ಯೂಸರ್ ಗೈಡನ್ನು ಪೂರ್ತಿ ಓದಿಕೊಂಡು ಆನಂತರದಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಫಿಲ್ಅಪ್ ಮಾಡಲಿಕ್ಕೆ ಶುರು ಮಾಡಿ ನೋಡಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ ನೀವು ಈಗಾಗಲೇ ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗ್ಬೋದು ಒಂದು ವೇಳೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ನ್ಯೂ ಯೂಸರ್ ಅಂದರೆ ಹೊಸ ಬಳಕೆದಾರ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಭ್ಯರ್ಥಿಗಳ ನೋಂದಣಿ ಅಂತ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಮೊದಲಿಗೆ ವಿದ್ಯಾರ್ಥಿಯ ಪೌರತ್ವ ಅಂತ ಇದೆ ಅಂದರೆ ಸಿಟಿಜನ್ಶಿಪ್ ಆಫ್ ದ ಸ್ಟೂಡೆಂಟ್ ಇದರಲ್ಲಿ ನೀವು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಆರ್ ಯು ಎ ಸ್ಟೂಡೆಂಟ್ ಆಫ್ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಅಂತ ಇದೆ ಇಲ್ಲಿ ಎರಡು ಆಪ್ಷನ್ ಇದೆ ಎಸ್ ಮತ್ತು ನೋ ಅಂತ ಇದೆ ನೀವು ಒಂದು ವೇಳೆ ಹೋದ ವರ್ಷ ಸೆಕೆಂಡ್ ಪಿ ಯು ಸಿ ಓದಿದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಈ ವರ್ಷ ಸೆಕೆಂಡ್ ಪಿ ಯು ಸಿ ಓದಿದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಸ್ ಅಂತ ಆಯ್ಕೆ ಮಾಡ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಇಫ್ ಎಸ್ ಎಂಟರ್ ದ 13 ಡಿಜಿಟ್ ಸ್ಟೂಡೆಂಟ್ ನಂಬರ್ ಅಸೈನ್ಡ್ ಬೈ PUE ಡಿಪಾರ್ಟ್ಮೆಂಟ್ ಅಂತ ಇದೆ ಅಂದರೆ ನೀವು ಇಲ್ಲಿ 13 ಅಂಕೆಯ ಒಂದು ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದನ್ನು ನಿಮ್ಮ ಕಾಲೇಜಿಂದ ನೀವು ಪಡ್ಕೊಳ್ಬೋದು ನಾನು ಆ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀನಿ ನೋಡಿ ಸ್ಟೂಡೆಂಟ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಮದರ್ ನೇಮು ಜೆಂಡರ್ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಅನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ವರ್ಕಿಂಗ್ ಮೊಬೈಲ್ ನಂಬರ್ ಕ್ಯಾಂಡಿಡೇಟ್ ಆರ್ ಪೇರೆಂಟ್ಸ್ ನಂಬರ್ ಡು ನಾಟ್ ಎಂಟರ್ ದ ಸೈಬರ್ ಸೆಂಟರ್ ನಂಬರ್ ಅಂತ ಇದೆ ನೋಡಿ ನೀವು ಅಭ್ಯರ್ಥಿ ನಂಬರ್ ಕೊಡ್ಬೋದು ಅಥವಾ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಕೊಡ್ಬೋದು ಆದರೆ ಸೈಬರ್ ಸೆಂಟರ್ ಅವರ ಮೊಬೈಲ್ ನಂಬರ್ನ ಇಲ್ಲಿ ಕೊಡಬೇಡಿ ಅಂತ ಇದೆ ನಾನು ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೀನಿ ನೆಕ್ಸ್ಟ್ ನೋಡಿ ವ್ಯಾಲಿಡ್ ಇಮೇಲ್ ಐ ಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಹತ್ರ ಇಮೇಲ್ ಐ ಡಿ ಇಲ್ಲ ಅಂತಂದರೆ ಇಮೇಲ್ ಐ ಡಿಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ ಮೇಲ್ ಕಾಣ್ತಾ ಇರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆ ವಿಡಿಯೋನ ನೀವು ನೋಡಿಕೊಂಡು ಒಂದು ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಬೋದು ನಾನು ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡ್ತೀನಿ ನೆಕ್ಸ್ಟ್ ನೋಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಪಾಸ್ವರ್ಡ್ ಮಿನಿಮಮ್ 8 ಕ್ಯಾರೆಕ್ಟರ್ ಇರಬೇಕು ಅದರಲ್ಲಿ ಕ್ಯಾಪಿಟಲ್ ಲೆಟ್ರು ಸ್ಮಾಲ್ ಲೆಟ್ರು ನಂಬರು ಹಾಗೆಯೇ ಸ್ಪೆಷಲ್ ಕ್ಯಾರೆಕ್ಟರ್ ಸಹ ಇರಬೇಕಾಗುತ್ತೆ
ನೋಡಿ ರೀ ಎಂಟರ್ ಪಾಸ್ವರ್ಡ್ ಅಂತ ಇದೆ. ಮೇಲೆ ಟೈಪ್ ಮಾಡಿರುವಂಥ ಪಾಸ್ವರ್ಡನ್ನು ಪುನಃ ಇಲ್ಲಿ ಟೈಪ್ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ ನಂತರ ಕೆಳಗಡೆ ಸಿಲೆಕ್ಟ್ ಸೀಕ್ರೆಟ್ ಕ್ವೆಶನ್ಸ್ ಅಂತ ಇದೆ. ಸಿಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ಬೇರೆ ಪ್ರಶ್ನೆ ಬರ್ತದೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತೀನಿ. ನೀವು ಆಯ್ಕೆ ಮಾಡಿಕೊಂಡಿರುವ ಪ್ರಶ್ನೆಗೆ ಕೆಳಗಡೆ ಸೀಕ್ರೆಟ್ ಆನ್ಸರ್ ಅಂತ ಇದೆ, ನಿಮ್ಮ ಉತ್ತರವನ್ನು ಇಲ್ಲಿ ಟೈಪ್ ಮಾಡಿ. ಆ ನಂತರದಲ್ಲಿ ಕೆಳಗಡೆ ಕಾಣ್ತಾ ಇರುವ ಕ್ಯಾಪ್ಷ ಕೋಡನ್ನು ಟೈಪ್ ಮಾಡಿ ರಿಜಿಸ್ಟರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸೇವ್ಡ್ ಸಕ್ಸಸ್ಫುಲಿ, ನಿಮ್ಮ ಲಾಗಿನ್ ಐ ಡಿ ಬರುತ್ತೆ. ಈ ಲಾಗಿನ್ ಐ ಡಿಯನ್ನು ನೀವು ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ. ಈಗ ಪುನಃ ಲಾಗಿನ್ ಪೇಜಿಗೆ ಹೋಗಿ ನಿಮ್ಮ ಯೂಸರ್ ಐ ಡಿಯನ್ನು ಇಲ್ಲಿ ಟೈಪ್ ಮಾಡಿ. ಆ ನಂತರದಲ್ಲಿ ಪಾಸ್ವರ್ಡನ್ನು ಟೈಪ್ ಮಾಡಿ. ಪಾಸ್ವರ್ಡನ್ನು ಟೈಪ್ ಮಾಡಿದ ನಂತರ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಷ ಕೋಡನ್ನು ಟೈಪ್ ಮಾಡಿ. ಕ್ಯಾಪ್ಷ ಕೋಡನ್ನು ಟೈಪ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಬರುತ್ತೆ. ಪಕ್ಕದಲ್ಲಿ ನೋಡಿ ಎಂಟರ್ ಕರೆಕ್ಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ. ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಿ. ನೋಡಿ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿದ ನಂತರ ಸ್ಟೇಟ್ ಅಂತ ಇದೆ, ಅಲ್ಲಿ ಪಕ್ಕದಲ್ಲಿ ಸಿಲೆಕ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ದೇಶದ ಎಲ್ಲ ರಾಜ್ಯಗಳ ಹೆಸರು ಬರುತ್ತೆ. ಅದರಲ್ಲಿ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಜಿಲ್ಲೆ ಮತ್ತು ತಾಲೂಕನ್ನು ಸಹ ಆಯ್ಕೆ ಮಾಡ್ಕೊಳ್ಳಿ. ಎಂಟರ್ ಕರೆಕ್ಟ್ ಪಿನ್ ಕೋಡ್, ನಿಮ್ಮ ಪಿನ್ ಕೋಡನ್ನು ಇಲ್ಲಿ ಟೈಪ್ ಮಾಡಿ. ಹ್ಯಾವ್ ಯು ಅಪಿಯರ್ಡ್ ಫಾರ್ ಸಿ ಇ ಟಿ ನೀಟ್ ನಾಟಾ ಎಕ್ಸಾಮ್ಸ್ ಬಿಫೋರ್ 2021 ಅಂತ ಇದೆ, ನೋ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಮೇಲ್ಗಡೆ ನೋ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಳಗಡೆ ಆಟೋಮೆಟಿಕ್ ಆಗಿ ನೋ ಅಂತ ತಗೊಳ್ಳುತ್ತೆ. ಆ ನಂತರದಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಕೋಟಾ ಅಂಡರ್ ವಿಚ್ ಯು ಆರ್ ಅಪ್ಲೈಯಿಂಗ್ ಫಾರ್, ಕರ್ನಾಟಕ, ನಾನ್ ಕರ್ನಾಟಕ, ಎನ್ ಆರ್ ಐ, ಹೀಗೆ ಮೂರು ಆಪ್ಷನ್ ಇದೆ, ಅದರಲ್ಲಿ ಕರ್ನಾಟಕ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಸಿಲೆಕ್ಟ್ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್, ಕ್ಲಿಕ್ ಹಿಯರ್ ನೋ ಯುವರ್ ಎಲಿಜಿಬಲ್ ಕ್ಲಾಸ್ ಕೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ನೀವು ಯಾವ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಬರ್ತೀರಾ ಅದಕ್ಕೆ ಸರಿಯಾದ ಕೋಡನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇದನ್ನು ಪೂರ್ತಿಯಾಗಿ ಒಂದ್ಸತಿ ಓದ್ಕೊಳ್ಳಿ, ಓದಿಕೊಂಡು ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ ಕೋಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಕ್ಲಾಸ್ ಕೋಡನ್ನು ಆಯ್ಕೆ ಮಾಡ್ಕೊಳ್ತೀನಿ. ಹ್ಯಾವ್ ಯು ಸ್ಟಡಿಡ್ ಎಸ್ ಎಸ್ ಎಲ್ ಸಿ 10th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ ಅಂತಿದೆ. ನೀವು ಎಸ್ ಎಸ್ ಎಲ್ ಸಿಯನ್ನು ಕರ್ನಾಟಕದಲ್ಲಿ ಓದಿದರೆ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಡಿಡ್ ಯು ರೈಟ್ ಬೋರ್ಡ್ ಎಕ್ಸಾಮ್ ಆಫ್ 12th ಇನ್ ಕರ್ನಾಟಕ ಅಂತಿದೆ, ಎಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಸಿಲೆಕ್ಟ್ ಟೋಟಲ್ ನಂಬರ್ ಆಫ್ ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಅಂತಿದೆ, ಕರ್ನಾಟಕದಲ್ಲಿ ನೀವು ಎಷ್ಟು ವರ್ಷ ಓದಿದ್ದೀರಾ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸಿಲೆಕ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಸೆಕೆಂಡ್ ಪಿ ಯು ಬೋರ್ಡ್ ಅಂತ ಆಟೋಮೆಟಿಕ್ ಆಗಿ ಸಿಲೆಕ್ಟ್ ಆಗಿರುತ್ತೆ. ನೋಡಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್, ನಿಮ್ದು ಏನಾದರೂ ಚೇಂಜಸ್ ಇದ್ದರೆ ಈ ಲೀಸ್ಟಲ್ಲಿ ನೀವು ಆಯ್ಕೆ ಮಾಡ್ಕೋಬೋದು. ಸಿಲೆಕ್ಟ್ ದ ಕಾಲೇಜ್ ಕ್ಯಾಟಗರಿ ಅಂತ ಇದೆ, ಲೀಸ್ಟಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ, ಏಡೆಡ್ಡು, ಗೌರ್ಮೆಂಟು, ಅದರ್ ಅನ್ಏಡೆಡ್ ಇದೆ. ನಿಮ್ಮ ಕಾಲೇಜ್ ಇದರಲ್ಲಿ ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಸ್ಟೇಟ್ ವೇರ್ ಅಪಿಯರಿಂಗ್ ಫಾರ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ಯಾವ ಸ್ಟೇಟಲ್ಲಿ ಬರೀತೀರಾ ಆ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ. ಸಿಲೆಕ್ಟ್ ಡಿಸ್ಟ್ರಿಕ್ಟ್ ಆಫ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಂತ ಇದೆ, ನೀವು ಯಾವ ಜಿಲ್ಲೆಯಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ಬರೀತೀರೋ ಆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಆರ್ ಯು ಅಪಿಯರಿಂಗ್ ಫಾರ್ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಆ್ಯನುವಲ್ ಎಕ್ಸಾಮಿನೇಷನ್ 2021 ಅಂತಿದೆ, ಆಲ್ರೆಡಿ ಎಸ್ ಅಂತ ಸೆಲೆಕ್ಟ್ ಆಗಿದೆ. ಎಂಟರ್ ದ ಇಯರ್ ಆಫ್ ಪಾಸಿಂಗ್, 2021 ಅಂತ ಆಟೋಮೆಟಿಕ್ ಆಗಿ ತಗೊಂಡಿದೆ. ಕ್ಯಾಂಡಿಡೇಟ್ ಎಸ್ ಎಸ್ ಎಲ್ ಸಿ ಆರ್ 10th ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಸ್ ಪರ್ ಮಾರ್ಕ್ಸ್ ಕಾರ್ಡ್, ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹೇಗಿದೆಯೋ ಹಾಗೆ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟು ಎಕ್ಸಾಮ್ ಸೆಂಟರ್ ಯು ವಿಶ್ ಟು ಅಪಿಯರ್, ಅಂದರೆ ನೀವು ಸಿ ಇ ಟಿ ಎಕ್ಸಾಮನ್ನು ಯಾವ ಸೆಂಟ್ರಲ್ಲಿ ಬರೆಯೋಕ್ಕೆ ಇಷ್ಟಪಡ್ತೀರಾ ಆ ಸೆಂಟ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ನಾನು ಫಸ್ಟ್ ಪ್ರಯಾರಿಟಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಸಿಲೆಕ್ಟ್ ದ ಪ್ಲೇಸ್ ಟು ಅಪಿಯರ್ ಫಾರ್ ಸಿ ಇ ಟಿ 2021 ಸೆಕೆಂಡ್ ಪ್ರಯಾರಿಟಿ, ನಿಮಗೆ ಬೆಂಗಳೂರು ಸೆಂಟರ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸೆಂಟ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಹಾಗಾಗಿ ಸೆಕೆಂಡ್ ಪ್ರಯಾರಿಟಿಯನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ನೆಕ್ಸ್ಟು ನೋಡಿ ಆರ್ ಯು ಎಲಿಜಿಬಲ್ ಟು ಕ್ಲೈಮ್ ರಿಸರ್ವೇಷನ್ ಅಂಡರ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಪ್ಲಿಕೇಬಲ್ ಓನ್ಲಿ ಫಾರ್ ಫಾರ್ಮ್ ಸೈನ್ಸ್ ಕೋರ್ಸಸ್, ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ನಾವು ಫಿಲಪ್ ಮಾಡಿರೋ ಅಪ್ಲಿಕೇಶನನ್ನು ಒಂದ್ಸತಿ ಸೇವ್ ಮಾಡ್ಕೊಳ್ಳೋಣ, ಹಾಗಾಗಿ ಉಳಿಸಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ.
ನೋಡಿ ರಿಸರ್ವೇಷನ್ ಡೀಟೇಲ್ಸ್ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ರಿಲೀಜಿಯನ್ ಅಂತ ಇದೆ, ಪಕ್ಕದಲ್ಲಿ ಸಿಲೆಕ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಧರ್ಮದ ಹೆಸರು ಬರುತ್ತೆ. ನಿಮ್ಮದು ಯಾವ ಧರ್ಮ ಬರುತ್ತೆ ಅದನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಿಂದೂ ಅಂತ ಸಿಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ನೇಮ್ ಆಫ್ ದ ಕಾಸ್ಟ್ ಆಸ್ ಮೆನ್ಷನ್ಡ್ ಇನ್ ಕಾಸ್ಟ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಇದ್ದ ಹಾಗೆ ನಿಮ್ಮ ಜಾತಿಯನ್ನು ಇಲ್ಲಿ ನಮೂದಿಸಬೇಕು. ನೆಕ್ಸ್ಟು, ಆ್ಯನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಫ್ರಮ್ ಆಲ್ ಸೋರ್ಸಸ್ ಇನ್ ರುಪೀಸ್, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ನೋಡಿ, ಸಿಲೆಕ್ಟ್ ಯುವರ್ ಎಲಿಜಿಬಲ್ ರಿಸರ್ವೇಷನ್ ಕ್ಯಾಟಗರಿ ಆ್ಯಸ್ ಮೆನ್ಷನ್ಡ್ ಇನ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಇರುವ ಹಾಗೆ ನಿಮ್ಮ ಮೀಸಲಾತಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಎಂಟರ್ ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್, ನಿಮ್ಮ ಜಾತಿ ಪ್ರಮಾಣ ಪತ್ರದ ಆರ್ ಡಿ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ನೋಡಿ, ಎಂಟರ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್, ನಿಮ್ಮ ಆದಾಯ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ನೋಡಿ, ಮದರ್ ಟಂಗ್ ಆಸ್ ಪರ್ ಸ್ಕೂಲ್ ಕಾಲೇಜ್ ಅಡ್ಮಿಷನ್ ರೆಕಾರ್ಡ್, ನಿಮ್ಮ ಶಾಲಾ ದಾಖಲಾತಿ ಪ್ರಮಾಣ ಪತ್ರದಲ್ಲಿ ನಿಮ್ಮ ಮಾತೃಭಾಷೆ ಏನಿದೆಯೋ ಅದನ್ನು ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಆರ್ ಯು ಎಲಿಜಿಬಲ್ ಟು ಕ್ಲೈಮ್ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಅಂತ ಇದೆ, ನಾನು ನೋ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಅಂತಂದರೆ ಹೈದರಾಬಾದ್ ಕರ್ನಾಟಕ ಕೋಟಾ, ಹೆಸರನ್ನು ಬದಲಾವಣೆ ಮಾಡಲಾಗಿದೆ ಅಷ್ಟೇ. ಹ್ಯಾವ್ ಯು ಸ್ಟಡಿಡ್ ಇನ್ ರೂರಲ್ ಏರಿಯಾಸ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ಓದಿದರೆ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಹ್ಯಾವ್ ಯು ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ, ಅಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯವರೆಗೆ ಓದಿದರೆ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಆರ್ ಯು ಎ ಸನ್ ಆರ್ ಡಾಟರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್, ಅಂದರೆ ನೀವು ಕಾಶ್ಮೀರದಿಂದ ವಲಸೆ ಬಂದವರಾಗಿದ್ದಲ್ಲಿ ಎಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಸಿಲೆಕ್ಟ್ ದ ಎಲಿಜಿಬಲ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್, NCC ಸ್ಪೋರ್ಟ್ಸ್, ಹೀಗೆ ಬೇರೆ ಬೇರೆ ಸ್ಪೆಷಲ್ ಕ್ಯಾಟಗರಿ ಇದೆ. ಇದರಲ್ಲಿ ನೀವೇನಾದರೂ ಯಾವುದಾದ್ರೂ ಒಂದು ಸ್ಪೆಷಲ್ ಕ್ಯಾಟಗರಿಗೆ ಬಂದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಡಿ. ಅಪ್ಲಿಕೇಬಲ್ ಓನ್ಲಿ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಡಿಸಿಪ್ಲಿನ್ಸ್, ಅದರಲ್ಲಿ ಮೊದಲನೆಯದು ಆರ್ ಯು ಕ್ಲೈಮಿಂಗ್ ರಿಲಿಜಿಯಸ್ ಮೈನಾರಿಟಿ ಕೋಟಾ, ನೋ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ನೆಕ್ಸ್ಟು, ಆರ್ ಯು ಕ್ಲೈಮಿಂಗ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ಇಲ್ಲೂ ಸಹ ನೋ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಂದರೆ ಭಾಷಾ ಅಲ್ಪಸಂಖ್ಯಾತರು ಅಂತ ಅರ್ಥ. ಆರ್ ಯು ಎ ವಾರ್ಡ್ ಆಫ್ NRI ಅಂತ ಇದೆ, ಇದು ನಮಗೆ ಅನ್ವಯ ಆಗೋದಿಲ್ಲ, ನೋ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಈಗ ಒಂದು ಸತಿ ಎಲ್ಲವನ್ನು ಸೇವ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟ್ ಅಂತ ಕೊಡ್ತೀನಿ ಸ್ಟಡಿ ಡೀಟೇಲ್ಸ್, ಅಂದರೆ ಅಧ್ಯಯನ ಮಾಡಿದ ವಿವರಗಳು. ಎಂಟರ್ ದ ಡೀಟೇಲ್ಸ್ ಆಫ್ ಸ್ಟಡಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ PUC ಮೆನ್ಷನಿಂಗ್ ದ ಇಯರ್, ಅಂದರೆ ನೀವು 1ನೇ ಕ್ಲಾಸಿಂದ 2nd PUCವರೆಗೆ ಯಾವ್ಯಾವ ಶಾಲೆಯಲ್ಲಿ ಓದಿದ್ದೀರಾ, ಯಾವ ವರ್ಷದಲ್ಲಿ ಓದಿದ್ದೀರಾ, ಎಲ್ಲವನ್ನು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. 12 ತರಗತಿಯನ್ನು ಇಲ್ಲಿ ನೀವು ಫಿಲಪ್ ಮಾಡಬೇಕಾಗುತ್ತೆ. ನಾನು ಒಂದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಅದೇ ಥರ ನೀವು ಉಳಿದಿದ್ದನ್ನು ಇಲ್ಲಿ ಫಿಲಪ್ ಮಾಡಬೇಕು. ಮೊದಲನೇ ಕಾಲಮ್ ನೋಡಿ, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಸ್ಕೂಲ್, ಅಂದರೆ ನೀವು 1ನೇ ಕ್ಲಾಸನ್ನು ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಾ ಆ ಸ್ಕೂಲ್ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ನೋಡಿ, ಶಾಲೆಯ ಹೆಸರು ಮತ್ತು ವಿಳಾಸವನ್ನು ಟೈಪ್ ಮಾಡಿದ ನಂತರ ಕ್ಲಾಸ್ ಸ್ಟಡಿಡ್ ಅಂತ ಇದೆ, 1ನೇ ಕ್ಲಾಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟು, ಇಯರ್ ಆಫ್ ಸ್ಟಡಿ ಫ್ರಮ್, ಅಂದರೆ ಯಾವ ವರ್ಷದಿಂದ ಯಾವ ವರ್ಷದ ತನಕ ನೀವು 1ನೇ ಕ್ಲಾಸ್ ಓದಿದ್ದೀರಾ ಅನ್ನೋದನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ಈಗ ಸೇವ್ ಅಂತ ಕೊಡಿ. ಒಂದು ವೇಳೆ ತಪ್ಪಾಗಿದ್ದಲ್ಲಿ ಅಲ್ಲಿ ಮೇಲ್ಗಡೆ ಎಡಿಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸರಿ ಮಾಡಿಕೊಂಡು ಪುನಃ ಸೇವ್ ಮಾಡ್ಬೋದು. ನೋಡಿ, ಈಗ ಸೇವ್ ಅಂತ ಕೊಟ್ಟ ತಕ್ಷಣ ಇನ್ನೊಂದು ಕಾಲಮ್ ಬರುತ್ತೆ, ಅದರಲ್ಲಿ 2ನೇ ತರಗತಿಯ ಡಿಟೇಲ್ ಕೊಡಬೇಕು. ಇದೇ ಥರ 12ನೇ ತರಗತಿಯವರೆಗಿನ ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಡಬೇಕಾಗುತ್ತೆ. ನೋಡಿ, 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದಾರೆ, ಯಾವ ವರ್ಷ ಓದಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಫೋಟೋಸ್. ಇಲ್ಲಿ
ಮೂರು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕು. ಒಂದು ವಿದ್ಯಾರ್ಥಿಯ ಭಾವಚಿತ್ರ, ವಿದ್ಯಾರ್ಥಿಯ ಸಹಿ ಹಾಗೂ ಪೋಷಕರ ಸಹಿ. ಇದನ್ನು ಅಪ್ಲೋಡ್ ಮಾಡುವಾಗ ಡಾಕ್ಯುಮೆಂಟಿನ ಗಾತ್ರ 5 KB ಜಾಸ್ತಿ ಇರಬೇಕು, 40 KB ಕಮ್ಮಿ ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ರೂ ತಗೊಳ್ಳಲ್ಲ, ಜಾಸ್ತಿ ಇದ್ರೂ ಅಪ್ಲೋಡ್ ಆಗಲ್ಲ. ಒಂದನ್ನು ನಾನು ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದೇ ಥರ ನೀವು ಉಳಿದ ಮೂರನ್ನು ಅಪ್ಲೋಡ್ ಮಾಡ್ಕೊಳ್ಬೇಕು. ನೋಡಿ, ಭಾವಚಿತ್ರ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಸಹಿಯನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಚೂಸ್ ಫೈಲ್ ಅಂತಿದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಹಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ಈಗ ಅಪ್ಲೋಡ್ ಅಂತ ಕೊಡಿ, ನಿಮ್ಮ ಸಹಿ ಅಪ್ಲೋಡ್ ಆಗುತ್ತೆ. ನೋಡಿ, ನಿಮ್ಮ ಇಮೇಜ್ ಸೈಜು ಸರಿಯಾಗಿಲ್ಲ ಅಂತಂದರೆ ಎರರ್ ಬರುತ್ತೆ. ನೋಡಿ, ಇಲ್ಲಿ ನೀವು ಎರರ್ ಅನ್ನು ನೋಡಬಹುದು. ಇಮೇಜ್ ಸೈಜ್ ಶುಡ್ ಬಿ ಬಿಟ್ವೀನ್ 5 KB ಆ್ಯಂಡ್ 40 KB ಅಂತ ಎರರ್ ಬಂದಿದೆ. ನೋಡಿ, ಡಾಕ್ಯುಮೆಂಟ್ ಸೈಜನ್ನು ಸರಿ ಮಾಡಿಕೊಂಡು ಪುನಃ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಡಾಕ್ಯುಮೆಂಟು ಅಪ್ಲೋಡ್ ಆಗಿದೆ. ಈಗ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ. ಇಮೇಜಸ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ಡಿಕ್ಲರೇಷನ್ ಪೇಜಿಗೆ ಹೋಗುತ್ತೆ, ಅಂದರೆ ಘೋಷಣೆ. ಇಲ್ಲಿ ಇರುವುದನ್ನೆಲ್ಲ ಒಂದು ಸತಿ ಓದ್ಕೊಳ್ಳಿ. ಓದಿಕೊಂಡು ಕೆಳಗಡೆ ನಾವು ಒಪ್ಪುತ್ತೇವೆ, ವಿ ಎಗ್ರಿ ಅಂತಿದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ. ಅಲ್ಲಿ ನಿಮ್ಮ ಮೌಸ್ ಬಟನನ್ನು ಕ್ಲಿಕ್ ಮಾಡಿದರೆ ಒಂದು ರೈಟ್ ಮಾರ್ಕ್ ಬರುತ್ತೆ. ಹಾಗೆಯೇ ಕೆಳಗಡೆಯಲ್ಲಿ ಫುಲ್ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಮತ್ತು ಫುಲ್ ಸಿಗ್ನೇಚರ್ ಆಫ್ ಪೇರೆಂಟ್ಸ್ ಅಂತ ಇದೆ, ಅಂದರೆ ವಿದ್ಯಾರ್ಥಿಯ ಮತ್ತು ಪೋಷಕರ ಪೂರ್ತಿ ಹಸ್ತಾಕ್ಷರವನ್ನು ನೀವಿಲ್ಲಿ ನೋಡ್ಬೋದು. ಈಗ ನೋಡಿ, ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದನ್ನು ಪೂರ್ತಿಯಾಗಿ ಓದಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ, ಫೈನಲ್ ಸಬ್ಮಿಷನ್ ಅಂದರೆ ಅಂತಿಮ ಸಲ್ಲಿಕೆ. ಈ ಫೈನಲ್ ಸಬ್ಮಿಷನ್ ಬಟನನ್ನು ಒತ್ತುವ ಮುಂಚೆ ನಿಮ್ಮ ಅಪ್ಲಿಕೇಶನನ್ನು ಒಂದು ಸತಿ ಪೂರ್ತಿಯಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಸರಿಯಾಗಿದ್ದಲ್ಲಿ ಮಾತ್ರ ಫೈನಲ್ ಸಬ್ಮಿಷನ್ ಬಟನನ್ನು ಒತ್ತಿ. ಇದನ್ನು ಒತ್ತಿದ ಮೇಲೆ ಮತ್ತೆ ಪುನಃ ಚೇಂಜಸ್ ಮಾಡಲಿಕ್ಕೆ ಆಗಲ್ಲ. ಈಗ ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ ಪೇಮೆಂಟಿಗೆ ಎರಡು ಆಪ್ಷನ್ ಇದೆ, ಒಂದು ಡೌನ್ಲೋಡ್ ಚಾಲನ್ನು, ಇನ್ನೊಂದು ಆನ್ಲೈನ್ ಪೇಮೆಂಟ್. ನೀವು ಡೌನ್ಲೋಡ್ ಚಾಲನ್ ಮಾಡಿಕೊಂಡ್ರೆ ಆ ಚಾಲನನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಹಣವನ್ನು ಕಟ್ಟಬೇಕಾಗುತ್ತೆ. ಆನ್ಲೈನ್ ಪೇ ಸೆಲೆಕ್ಟ್ ಮಾಡಿಕೊಂಡ್ರೆ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಇಲ್ಲಿ ಆನ್ಲೈನಲ್ಲಿ ನೀವು ಪೇಮೆಂಟನ್ನು ಮಾಡ್ಬೋದು. ನಾನು ಆನ್ಲೈನ್ ಪೇಯನ್ನು ಆಯ್ಕೆ ಮಾಡ್ಕೊಳ್ತೀನಿ. ನೋಡಿ, ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಅಭ್ಯರ್ಥಿಯ ಹೆಸರು, ಅಪ್ಲಿಕೇಶನ್ ನಂಬರು ಮತ್ತು KEA ರೆಫರೆನ್ಸ್ ನಂಬರ್ ಬರುತ್ತೆ. ಕೆಳಗಡೆ ಎಷ್ಟು ಅಮೌಂಟ್ ಕಟ್ಟಬೇಕು ಆ ಅಮೌಂಟನ್ನು ನೀವು ಇಲ್ಲಿ ಕಾಣ್ಬೋದು. ಹುಡುಗಿಯರಿಗಾದರೆ 250, ಹುಡುಗರಿಗಾದರೆ 500 ರೂಪಾಯಿ ಇದೆ. ಸ್ಪೆಷಲ್ ಕ್ಯಾಟಗರಿ ಏನಾದರೂ ಇದ್ದರೆ 250 ರೂಪಾಯಿ ಕನ್ಸೆಷನ್ ಇದೆ. ಪೇ ನೌ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟಿಗೆ 3 ಆಪ್ಷನ್ ಇದೆ, ಒಂದು ಕ್ರೆಡಿಟ್ ಕಾರ್ಡು, ಇನ್ನೊಂದು ಡೆಬಿಟ್ ಕಾರ್ಡು, ಮತ್ತೊಂದು ಇಂಟರ್ನೆಟ್ ಬ್ಯಾಂಕಿಂಗು. ನಾನು ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ತೀನಿ. ಮೊದಲು ಕ್ರೆಡಿಟ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡ್ತೀನಿ. ಕ್ರೆಡಿಟ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿದ ನಂತರ ಎಕ್ಸ್ಪೈರಿ ಡೇಟ್ ಅಂತ ಇದೆ, ನೀವು ಎಕ್ಸ್ಪೈರಿ ಡೇಟನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಆ ನಂತರದಲ್ಲಿ CVV ನಂಬರನ್ನು ಟೈಪ್ ಮಾಡಬೇಕು. ಕಾರ್ಡಿನ ಹಿಂಭಾಗದಲ್ಲಿ ಇರುತ್ತೆ 3 ಅಂಕಿ ಒಂದು ಸಂಖ್ಯೆ. ಕಾರ್ಡ್ ಹೋಲ್ಡರ್ ನೇಮ್, ನಿಮ್ಮ ಕ್ರೆಡಿಟ್ ಕಾರ್ಡ್ ಯಾರ ಹೆಸರಲ್ಲಿದೆ ಅವರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ, ಆ OTPಯನ್ನು ಇಲ್ಲಿ ಟೈಪ್ ಮಾಡಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇದನ್ನು ಒಂದು ಕಾಪಿ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಪ್ರಿಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಪುನಃ ಪ್ರಿಂಟ್ ಅಂತ ಕೊಡಿ. ನೀವು ಎಲ್ಲಿ ಸೇವ್ ಮಾಡಬೇಕೋ ಆ ಫೈಲ್ ಲೊಕೇಶನನ್ನು ತಗೊಂಡು ಸೇವ್ ಅಂತ ಕೊಡಿ. ನಿಮ್ಮ ರಿಸೆಪ್ಟು ಸೇವ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೀವು ಭರ್ತಿ ಮಾಡಿರುವ ಅಪ್ಲಿಕೇಶನ್ ಫಾರ್ಮನ್ನು ಒಂದು ಪ್ರಿಂಟ್ ತೆಗೆದು ನೀವು ಇಟ್ಕೊಳ್ಬೇಕು. ನೋಡಿ, ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್, ಅರ್ಜಿ ಮುದ್ರಣ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಡೌನ್ಲೋಡ್ ಆಗಿದೆ. ಓಪನ್ ಫೈಲ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಆನ್ಲೈನ್ನಲ್ಲಿ ಕರ್ನಾಟಕ CET ಅಪ್ಲಿಕೇಶನನ್ನು ಭರ್ತಿ ಮಾಡೋದು ಹೇಗೆ ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಅಲ್ಲದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರದ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.